ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆಲ್ಲ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದ್ವೇಳೆ ನೀವು ನಿಮ್ಮ ಲೈಫ್ನಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ವಾಸ್ತುಶಾಸ್ತ್ರದಲ್ಲಿ ಎಲ್ಲ ದಿಕ್ಕುಗಳಿಗೆ ತಮ್ಮದೇ ಆದ ಒಂದು ಭಿನ್ನವಾದ ಮಹತ್ವವಿದೆ. ಈ ಸಂಸಾರದಲ್ಲಿರುವ ಪ್ರತಿಯೊಂದು ಶಕ್ತಿಗಳ ಒಂದು ನಿರ್ದಿಷ್ಟವಾದ ದಿಕ್ಕುಗಳೇ ಇರುತ್ತವೆ. ಅಗ್ನಿ, ವಾಯು, ಜಲ ಎಲ್ಲ ಪ್ರಕಾರದ ತತ್ವಗಳಿಗೂ ಸಹ ನಿರ್ದಿಷ್ಟವಾದ ದಿಕ್ಕುಗಳಿರುತ್ತವೆ ಮತ್ತು ಸ್ಥಾನಗಳು ಸಹ ಇರುತ್ತವೆ. ವಿವಿಧ ಪ್ರಕಾರದ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಶಕ್ತಿಗಳು ನಮ್ಮ ಮನೆ ಒಳಗಡೆ ಪ್ರವೇಶ ಮಾಡುತ್ತವೆ. ಆದರೆ ಇಲ್ಲಿ ನಾವು ಕೇವಲ ಸಕಾರಾತ್ಮಕ ಶಕ್ತಿಗಳಿಗೆ ಮಾತ್ರ ನಮ್ಮ ಮನೆಯಲ್ಲಿ ಸ್ಥಾನವನ್ನು ನೀಡಬೇಕು. ಈ ಕಾರಣದಿಂದ ನಾವು ನಮ್ಮ ಮನೆಯ ಒಳಗಡೆ ಆ ತತ್ವಗಳು ಅಂದರೆ ಆ ಶಕ್ತಿಗಳಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಅವುಗಳ ನಿಶ್ಚಿತ ಸ್ಥಾನದಲ್ಲಿ ಇಡಬೇಕು. ಇದರಿಂದ ಸಕಾರಾತ್ಮಕ ಶಕ್ತಿಯ ಪ್ರಭಾವವು ನಮ್ಮ ಮನೆಯಲ್ಲಿ ಉಳಿಯುತ್ತದೆ ಮತ್ತು ಮನೆಯಲ್ಲಿ ಸುಖ ಶಾಂತಿ, ಸಮೃದ್ಧಿ, ಧನ ಸಂಪತ್ತು, ಐಶ್ವರ್ಯ ಎಲ್ಲವೂ ಸಿಗುತ್ತದೆ. ಒಂದ್ವೇಳೆ ನಾವು ನಮ್ಮ ಮನೆಯಲ್ಲಿರುವಂಥ ವಸ್ತುಗಳನ್ನು ಅವುಗಳ ನಿಶ್ಚಿತ ಸ್ಥಾನವನ್ನು ಬಿಟ್ಟು ಬೇರೆ ಸ್ಥಾನದಲ್ಲಿ ಏನಾದರೂ ಅವುಗಳನ್ನು ಇಟ್ಟರೆ ಅವುಗಳಿಂದ ಹೊರಬರುವಂಥ ನಕಾರಾತ್ಮಕ ಶಕ್ತಿಯು ಮನೆಯಲ್ಲಿರುವಂಥ ಸದಸ್ಯರ ಆರೋಗ್ಯದ ಮೇಲೆ, ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ. ಇವುಗಳ ಕಾರಣದಿಂದ ಮನೆಯಲ್ಲಿ ಕ್ಲೇಶ, ಜಗಳಗಳು ನಡೆಯುತ್ತವೆ, ಅಲ್ಲಿ ದರಿದ್ರತೆಯ ವಾಸ ಆಗಿಬಿಡುತ್ತದೆ. ಈ ಕಾರಣದಿಂದ ಇಂದು ನಾವು ನಿಮಗೆ ಉತ್ತರ ದಿಕ್ಕಿನ ಬಗ್ಗೆ ಮತ್ತು ಅದರ ಬಗ್ಗೆ ಇರುವ ವಿಶೇಷವಾದ ಮಾಹಿತಿಯನ್ನು ನಿಮಗೆ ಇಂದು ತಿಳಿಸ್ತೇವೆ. ಯಾಕಂದರೆ ಉತ್ತರ ದಿಕ್ಕಿನಲ್ಲಿಯೇ ಕುಬೇರ ಲೋಕ, ವೈಕುಂಠ ಲೋಕ, ಬ್ರಹ್ಮಲೋಕ, ಉಳಿದ ಎಲ್ಲ ಲೋಕಗಳು ಇವೆ. ಈ ಕಾರಣದಿಂದ ತಾಯಿ ಲಕ್ಷ್ಮೀದೇವಿಯನ್ನು ಒಲಿಸಿಕೊಳ್ಳಲು ಉತ್ತರ ದಿಕ್ಕಿನಲ್ಲಿ ಕೆಲವು ವಸ್ತುಗಳು ಇರುವುದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಉತ್ತರ ದಿಕ್ಕಿನಲ್ಲಿ ಕೆಲವು ವಸ್ತುಗಳನ್ನು ಇಡೋದ್ರಿಂದ ಮನೆಗೆ ಸಂಬಂಧಿಸಿದಂಥ ಧನ ಸಂಪತ್ತಿನ ದಾರಿಗಳು ನಿಮಗೆ ತೆರೆಯುತ್ತವೆ. ಹಾಗಾದರೆ ಬನ್ನಿ, ಮನೆಯ ಉತ್ತರ ದಿಕ್ಕಿನಲ್ಲಿ ಯಾವ ವಸ್ತುಗಳನ್ನು ಇಡಬೇಕನ್ನೋದ್ರ ಬಗ್ಗೆ ತಿಳಿಯೋಣ. ಅದಕ್ಕೂ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಇರುವ ಕೆಂಪು ಬಟನ್ ಒತ್ತಿ ಪಕ್ಕದಲ್ಲಿರೋ ಬೆಲ್ ಕೂಡ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ದಿನವೂ ಇಂಥ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು. ನಂಬರ್ 1, ತುಳಸಿಯ ಸಸ್ಯ. ನಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ತುಳಸಿ ಸಸ್ಯವು ಅತ್ಯಂತ ಪವಿತ್ರವಾದ ಸಸ್ಯವಾಗಿದೆ. ಇದನ್ನು ತಾಯಿ ಲಕ್ಷ್ಮೀದೇವಿಯ ಸ್ವರೂಪ ಅಂತಲೇ ತಿಳಿಯಲಾಗಿದೆ. ಒಂದೊಳ್ಳೆ ಮನೆಯ ಉತ್ತರ ದಿಕ್ಕಿನಲ್ಲಿ ತುಳಸಿ ಸಸ್ಯವೇನಾದರೂ ನೀವು ಇಟ್ಟರೆ ವ್ಯಕ್ತಿಯಲ್ಲಿರುವಂಥ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ. ಜೊತೆಗೆ ಗಂಡ ಹೆಂಡತಿಯ ಮಧ್ಯೆ ಇರುವಂಥ ಸಂಬಂಧವು ಇನ್ನಷ್ಟು ಗಟ್ಟಿಯಾಗುತ್ತದೆ. ನಂಬರ್ 2, ಕನ್ನಡಿ. ಮಹಿಳೆಯರು ಉತ್ತರ ದಿಕ್ಕಿನತ್ತ ತಮ್ಮ ಮುಖವನ್ನು ಮಾಡಿಕೊಂಡು ಕನ್ನಡಿಯಲ್ಲೇ ತಮ್ಮ ಮುಖವನ್ನು ನೋಡಿಕೊಳ್ಳಬೇಕು. ಈ ರೀತಿ ಮಾಡುವುದರಿಂದ ಅವರ ಮೇಲೆ ತಾಯಿ ಲಕ್ಷ್ಮೀದೇವಿಯ ಕೃಪೆ ಸದಾಕಾಲ ಉಳಿಯುತ್ತದೆ. ಯಾಕಂದರೆ ಮಹಿಳೆಯರೇ ಮನೆಯ ಲಕ್ಷ್ಮಿಯಾಗಿರ್ತಾರೆ. ಉತ್ತರ ದಿಕ್ಕಿನಲ್ಲಿ ಮುಖ ಮಾಡಿಕೊಂಡು ಕನ್ನಡಿಯಲ್ಲಿ ತಮ್ಮನ್ನ ತಾವು ನೋಡೋದ್ರಿಂದ ಆ ಒಂದು ರೂಪದಲ್ಲಿ ತಾಯಿ ಲಕ್ಷ್ಮೀದೇವಿಯನ್ನು ಅವರು ಕಾಣ್ತಾರೆ. ಉತ್ತರ ದಿಕ್ಕಿನಲ್ಲಿ ಕನ್ನಡಿಯನ್ನು ಇಡೋದ್ರಿಂದ ಮನೆಯಲ್ಲಿ ಸುಖಶಾಂತಿ, ಸಮೃದ್ಧಿಗಳು ಬರುತ್ತವೆ ಮತ್ತು ಗಂಡನಿಗೆ ವ್ಯಾಪಾರದಲ್ಲಿ ಒಳ್ಳೆಯ ಲಾಭ ಕೂಡ ಆಗುತ್ತೆ. ನಂಬರ್ 3, ಒಂದೊಳ್ಳೆ ನೀವು ಆರ್ಥಿಕ ರೂಪದಿಂದ ಧನ ಸಂಪಾದನೆ ಗಳಿಸಲು ಇಷ್ಟಪಡೋದಾದರೆ ಮನೆಯ ಉತ್ತರ ದಿಕ್ಕಿನಲ್ಲಿ ಭಗವಂತನಾದ ಕುಬೇರನ ಮೂರ್ತಿಯನ್ನು ಖಂಡಿತ ಇಡಿ. ಈ ರೀತಿ ಮಾಡೋದರಿಂದ ನಿಮ್ಮ ಮನೆಯಲ್ಲಿ ಧನ ಸಂಪತ್ತಿನ ಕೊರತೆ ಆಗೋದಿಲ್ಲ. ಒಂದ್ವೇಳೆ ಮೂರ್ತಿಯನ್ನು ಇಡಲು ಸಾಧ್ಯವಾಗಲಿಲ್ಲ ಅಂದರೆ ಕಡಿಮೆ ಆದರೂ ಅವರ ಚಿತ್ರವನ್ನಾದರೂ ನೀವು ಅಂಟಿಸಬಹುದು. ಇದರ ಜೊತೆ ಉತ್ತರ ದಿಕ್ಕಿನಲ್ಲಿ ಎರಡು ಆನೆಗಳ ಮೂರ್ತಿಯನ್ನು ಖಂಡಿತ ಇಡಿ. ಇದರಿಂದ ಮನೆಯಲ್ಲಿ ಧನ ಸಂಪತ್ತಿನ ಕೊರತೆ ಎಂದಿಗೂ ಆಗೋದಿಲ್ಲ. ನಂಬರ್ 4, ಸ್ನೇಹಿತರೆ, ಉತ್ತರ ದಿಕ್ಕನ್ನು ಸುಖ ಶಾಂತಿ ಸಮೃದ್ಧಿಯ ದಿಕ್ಕ ಅಂತ ತಿಳಿಯಲಾಗಿದೆ. ಮೀನುಗಳನ್ನು ಕೂಡ ಸುಖ ಶಾಂತಿ ಸಮೃದ್ಧಿಯ ಸಂಕೇತ ಅಂತ ತಿಳಿಯಲಾಗಿದೆ. ಈ ಕಾರಣದಿಂದ ನೀವು ಉತ್ತರ ದಿಕ್ಕಿನಲ್ಲಿ ಅಕ್ವೇರಿಯಂ ಇಡಬಹುದು. ನೀವು ಉತ್ತರ ದಿಕ್ಕಿನಲ್ಲಿ ಒಂದು ಗಾಜಿನ ಪಾತ್ರೆಯಲ್ಲಿ ನೀರನ್ನು ತುಂಬಿ ಅದರಲ್ಲಿ ಮೀನುಗಳನ್ನು ಹಾಕಿ ಸಾಕಬಹುದು. ಮೀನುಗಳು ಸುಖಶಾಂತಿಯ ಪ್ರತೀಕವಾಗಿರುತ್ತವೆ. ಈ ರೀತಿ ಮಾಡೋದರಿಂದ ಭಗವಂತನಾದ ವಿಷ್ಣು ಮತ್ತು ತಾಯಿ ಲಕ್ಷ್ಮೀದೇವಿಯ ಕೃಪೆ ನಿಮ್ಮಲ್ಲಿ ಸದಾಕಾಲ ಇರುತ್ತೆ. ನಂಬರ್ 5, ಮನೆಯ ಉತ್ತರ ದಿಕ್ಕಿನ ಗೋಡೆ ಮೇಲೆ ತೆಳುವಾದ ನೀಲಿಯ ಬಣ್ಣದ ಪೇಂಟಿಂಗನ್ನು ಖಂಡಿತ ಮಾಡಿಸಿರಿ. ಈ ರೀತಿ ಮಾಡೋದರಿಂದ ನಿಮ್ಮ ಮನೆಯಲ್ಲಿ ಲಾಭದ ದಾರಿಗಳು ತೆರೆಯುತ್ತವೆ. ಧನ ಸಂಪತ್ತಿನ ಹಲವಾರು ದಾರಿಗಳು ಸಹ ತೆರೆಯುತ್ತವೆ. ಆರ್ಥಿಕ ಸ್ಥಿತಿಯು ಕೂಡ ಸುಧಾರಿಸುತ್ತೆ. ಉತ್ತರ ದಿಕ್ಕನ್ನು ಇನ್ನಷ್ಟು ಶುಭವನ್ನಾಗಿಸಲು ನೀವು ಆ ದಿಕ್ಕಿನಲ್ಲಿ ಮನಿ ಪ್ಲಾಂಟನ್ನು ಕೂಡ ಇಡಬಹುದು. ಇದರಿಂದ ಧನ ಸಂಪತ್ತಿನ ಆಗಮನ ಕೂಡ ಹೆಚ್ಚಾಗುತ್ತೆ. ತಾಯಿ ಲಕ್ಷ್ಮೀದೇವಿಯ ಕೃಪೆಯನ್ನು ಪಡೆಯಲು ನಿಮಗಿಷ್ಟ ಇದ್ದರೆ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜಯ ಮಾ ಲಕ್ಷ್ಮಿ ಅಂತ ಬರೆಯಿರಿ.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕೆಳಗಣ ರೀತಿಯಲ್ಲಿ ನಿಮ್ಮಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಗುರುಗಳಿಗೆ ಕರೆ ಮಾಡಿ ವಾಟ್ಸಪ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ. ನಮ್ಗೆ ಇಟ್ಟು ಕರೆ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.